ಅತಿ ಹೆಚ್ಚು ಈ ನಾಡಿನಲ್ಲಿ ಯಾರಾದರೂ ಶೋಷಣೆಗೆ ಒಳಗಾಗಿದ್ದಾರೆ ಅಂದ್ರೆ ಅದು ರೈತ ಸಮುದಾಯ ಅಂತ ಹೇಳೋದಕ್ಕೆ ನಾವೆಲ್ಲರೂ ಕೂಡ ಒಪ್ಪಬೇಕಾಗತ್ತೆ. ಏನೇನು ಹೇಳಿದ್ರಿ ಈಗ ರೈತ ಆಗಿ ಇದೆಲ್ಲ ಹೊಗಳಿ ಹೊಗಳಿ ಹೇಳಿದ್ರು. ಸ್ವರ್ಗದ ಬಾಗಿಲು ಎಲ್ಲಿ ಹುದಣ್ಣ, ಸ್ವರ್ಗದ ಬಾಗಿಲು ಎಲ್ಲಿ ಹುದಣ್ಣ, ಉಳುವ ರೈತನ ನೆಗಿಲಲಡಗಿದೆ ಎಣ್ಣ, ನೆಗಿಲ ಗೆರೆಯೇ ಸ್ವರ್ಗದ ಆದಿಯು ಆದಿಗೊಯ್ಯುವ ಬೀದಿಯು. ಸ್ವರ್ಗದ ಬಾಗಿಲು ಎಲ್ಲಿ ಹುದಣ್ಣ, ಉಳುವ ರೈತನ ನೆಗಿಲಲಡಗಿದೆ ಎಣ್ಣ. ಇದನ್ನ ಹೇಳ್ಬಿಟ್ರೆ ಸಾಕ ಇದ್ರ ಸಲಹೆ ಮಾತ್ರ ಕೇಳ್ತಿ, ಇದ್ರ ಸಲಹೆ ಮಾತ್ರ ಕೇಳ್ತಿ. ಹೇಳ್ಬಿಟ್ರೆ ಸಾಕ ಸ್ವರ್ಗದ ಬಾಗಿಲು ಅಂತ ಹೇಳಿ ಆ ರೈತನ ಹೇಳಿ ಹೇಳಿ ಅವನ್ನ ನೇಣು ಬಾಗಿಲಿಗೆ ಕಳಿಸಿಬಿಟ್ಟಿದೀವಲ್ಲ ನಾವೆಲ್ಲ ಸೇರಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.